ಭಗವಂತ ಅಲ್ಲಿದ್ದು ನಮ್ಮಲ್ಲಿ ಯಾವ ತರಹದ ಎಂಟು ದಿಕ್ಕುಗಳಲ್ಲಿ ಎಂಟು ದಿಕ್ಪಾಲಕರ ಮನೆಯಲ್ಲಿ ಅವನು ಪ್ರವೇಶ ಮಾಡ್ತಾನೆ, ಯಾವ ಥರದ ಭಾವನೆಯನ್ನು ನಮ್ಮಲ್ಲಿ ಉಂಟು ಮಾಡ್ತಾನೆ ಎಂಬುದನ್ನು ಅದರ ವಿವರಣೆಯ ರೂಪವಾಗಿ ನಮಗೆ ಜಗನ್ನಾಥದಾಸರು ವರ್ಣ ಪ್ರಕ್ರಿಯಾ ಸಂಧಿ ಅನ್ನತಕ್ಕಂಥ ಸಂಧಿಯಲ್ಲಿ ವಿಜಯದಾಸರಿ ವಚನವನ್ನೇ ಅವರು ವಿವರಣೆ ಮಾಡಿ ನಮಗೆ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಲೋಕಪಾಲಕರುಂಟು ಅಂತ ಅವರು ಹೇಳ್ತಾ ಇದ್ದಾರೆ ನಮ್ಮ ಹೃದಯದ ಒಳಗಡೆ. ಏಕೆಂದರೆ ನಮ್ಮ ದೇಹ ಅಂದರೆ ಇದು ಬ್ರಹ್ಮಾಂಡದ ಒಂದು ತುಂಡು ಇದ್ದಾಗಿ, ಈ ಬ್ರಹ್ಮಾಂಡದಲ್ಲಿ ನಾಲ್ಕು ದಿಕ್ಕುಗಳು, ನಾಲ್ಕು ಉಪದಿಕ್ಕುಗಳು, ಅವುಗಳಲ್ಲಿ ಒಂದೊಂದು ದಿಕ್ಕಿಗೆ ಅಭಿಮಾನಿ ದೇವತೆಗಳಾಗಿ ಇಂದ್ರಾದಿ ದೇವತೆಗಳಿದ್ದಾರೆ. ಅವರ ದೊಡ್ಡ ದೊಡ್ಡದಾಗಿರ್ತಕ್ಕಂತಹ ನಗರಗಳು ಅಲ್ಲೆಲ್ಲ ಇದೆ. ಅಲ್ಲಿ ಅವರೆಲ್ಲ ಒಂದೊಂದು ಭಗವದ್ ರೂಪವನ್ನು ಅವರು ಉಪಾಸನೆ ಮಾಡ್ತಾ ಈ ಜೀವರಲ್ಲಿ ಅವರಿಗೆ ಬೇರೆ ಬೇರೆ ಬುದ್ಧಿಯನ್ನು ಜ್ಞಾನವನ್ನು ಅವರು ಕೊಟ್ಟು ಆಯಾಯ ಕಾರ್ಯಗಳಲ್ಲಿ ಅವರು ಅವರನ್ನು ತೊಡಗಿಸ್ತಾ ಇರ್ತಾರೆ ಎಂಬುದನ್ನು ಅಲ್ಲಿ ತಿಳಿಸುವಾಗ ಲೋಕಪಾಲಕರ ಬಗ್ಗೆ, ಅಲ್ಲಿ ಅವರು ನಡೆಸ್ತಕ್ಕಂತಹ ಒಂದು ವ್ಯಾಪಾರ ಅದು ಮೂಲೇಶನಾದ ಭಗವಂತನ ಮೂಲಕವೇ ಅವರಲ್ಲಿ ನಡೆದು ಆ ಮೂಲಕ ಜೀವನದಲ್ಲಿ ಆ ವ್ಯಾಪಾರ ನಡೆಯುತ್ತೆ ಎಂಬುದನ್ನು ಜಗನ್ನಾಥದಾಸರು ಕೂಡ ಬಹಳ ಸುಂದರವಾಗಿ ವಿಜಯದಾಸರ ಮಾತಿನ ಒಂದು ವಿವರಣೆಯನ್ನು ಕೊಡುವ ರೀತಿಯಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ ಪದ್ಮ ಮೂಲದಲ್ಲಿ ಮೂಲಪತಿ ಪದ ಪದ್ಮ ಮೂಲದಲ್ಲಿ ಇಪ್ಪ ಪವನನ ಪಾದ ಮೂಲದಲ್ಲಿ ಪೊದ್ದಿಕೊಂಡಿಹ ಜೀವನು ಅನಿರುದ್ಧ ದೇಹ ವಿಶಿಷ್ಟನಾಗಿ ಕಪರ್ದ್ಯ ಮೊದಲಾದ ಅಮರರೆಲ್ಲರೂ ಕಾದುಕೊಂಡಿಹರು. ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ನಮ್ಮ ಈ ಶರೀರ ಇದು ಜೀವನ ನೆಲೆಯಾಗಿ ಜೀವನು ತನ್ನ ಅಭಿಮಾನವನ್ನು ದೇಹದ ಮೇಲೆ ಅವನು ಬೆಳೆಸ್ಕೊಂಡಿದ್ದರೂ ಕೂಡ ಮುಖ್ಯವಾಗಿ ಈ ದೇಹದಲ್ಲಿ ಭಗವಂತ ಇದ್ದಾನೆ. ಅವನ ಪಾದದಲ್ಲಿ ಆ ಮೂಲೇಶ ಎಂಬ ಭಗವಂತನ ಒಂದು ಪಾದದ ಬುಡದಲ್ಲಿ ಮುಖ್ಯಪ್ರಾಣದೇವರು ಕೈ ಮುಗಿದುಕೊಂಡು ಕೂತಿದ್ದಾರಂತೆ. ಅದು ಕೂಡ ಪೂರ್ವಕ್ಕೆ ಅಭಿಮುಖವಾಗಿ ಬಹಳ ಸುಂದರವಾಗಿ ವಿಜಯದಾಸರು ಹೇಳ್ತಾ ಇದ್ದಾರೆ. ನಮ್ಮ ಹೃದಯ ಕಮಲದಲ್ಲಿ ಕಲ್ಪವೃಕ್ಷದ ಕೆಳಗಡೆ ಭಗವಂತ ಕೂತಿದ್ದಾನಂತೆ. ಆದ್ದರಿಂದ ದೇವರಿಗೆ ಯಾವುದೋ ಸಾಮಾನ್ಯ ಛತ್ರ ಅಲ್ಲವೇ ಇಲ್ಲ, ದೇವಲೋಕದ ಕಲ್ಪವೃಕ್ಷ ಅದು ಭಗವಂತನಿಗೆ ನೆರಳಾಗಿದೆ. ಅಲ್ಲಿ ಹೃದಯ ಪದ್ಮ ಅನ್ನೋದು ಭಗವಂತನಿಗೆ ಅದು ಆಸನವಾಗಿದೆ. ಆದ್ದರಿಂದ ದೇವರನ್ನು ನಾವು ಧ್ಯಾನ ಮಾಡಬೇಕಾದರೆ ಇದೇ ಅನುಸಂಧಾನವನ್ನು ಮಾಡಬೇಕು ಅಂತ ಪುರಾಣಗಳು ಕೂಡ ನಮಗೆ ಆ ಗಾಯತ್ರಿ ಮಂತ್ರವನ್ನು ನಾವು ಹೇಳುವಾಗ ಆ ಸಂದರ್ಭದಲ್ಲಿ ಪದ್ಮಾಸನದಲ್ಲಿ ಆಸೀನನಾಗಿ ಭಗವಂತ ಇದ್ದಾನೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ದೇವರಿಗೆ ನಿಜವಾದ ಆಸನ ಯಾವುದು ಅಂದರೆ ಪದ್ಮವೇ ದೇವರಿಗೆ ಆಸನ, ಉಳಿದ ಸಿಂಹಾಸನ ಎಲ್ಲ ಭಗವಂತನಿಗೆ ಬೇಕಾಗಿಲ್ಲ. ಹೇಗೆಂದರೆ ಆ ಸಿಂಹಾಸನ ಯಾವತ್ತೂ ಕೂಡ ಅದು ಚಂಚಲವಾಗಿರುತ್ತೆ, ಅಲ್ಲಾಡ್ತಾ ಇರುತ್ತೆ, ಅದರಿಂದ ಧ್ಯಾನಕ್ಕೆ ಸರಿ ಹೋಗೋದೇ. ಆದರೆ ಪದ್ಮಾಸನ ಆದರೆ ಯಾರು ಧ್ಯಾನ ಮಾಡ್ತಾ ಕೂತಿರುವ ಯೋಗಿಯ ತಂಟೆಗೆ ಬರೋದಿಲ್ಲ. ಅದೇ ಅಧಿಕಾರದಲ್ಲಿ ಆಸನದಲ್ಲಿ ಕೂತಿದ್ರೆ ಪ್ರತಿಯೊಬ್ಬರು ಅವನ ಕಾಲು ಎಳೆಯಬೇಕು ಅಂತ ಅಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ದರಿಂದ ಭಗವಂತನಿಗೆ ಸಿಂಹಾಸನ, ದೊಡ್ಡ ದೊಡ್ಡ ರಾಜಾಸನ ಬೇಕಾಗಿಲ್ಲ. ಎಲ್ಲ ಭಕ್ತರ ಹೃದಯ ಕಮಲವನ್ನು ಆಸನವನ್ನಾಗಿ ಮಾಡಿಕೊಂಡು ಸರಸಿಜಾಸನ ಸನ್ನಿವಿಷ್ಟ ಅಂತ ಪುರಾಣಗಳು ಹೇಳ್ತಾ ಇದೆ. ಆ ಪದ್ಮಾಸನದಲ್ಲಿ ಭಗವಂತ ಅಲ್ಲಿ ಕೂತಿದ್ದಾನೆ. ಪದ್ಮವೇ ಆ ದೇವರಿಗೆ ಆಧಾರವಾಗಿದೆ. ಆದ್ದರಿಂದ ಅಂತಹ ಭಗವಂತನ ಪಾದದ ಬುಡದಲ್ಲಿ ಮುಖ್ಯಪ್ರಾಣದೇವರಿದ್ದಾರೆ. ಆದ್ದರಿಂದ ಮುಖ್ಯಪ್ರಾಣದೇವರಿಗೆ ಭಗವಂತನ ಪಾದಗಳೇ ನೆಲೆಯಾಗಿದೆ. ಆದ್ದರಿಂದ ಅವರು ಅಲ್ಲಿ ಕೂತಿದ್ದರೆ ಅಂತಹ ಪ್ರಾಣದೇವರ ಪಾದದ ಆ ಬುಡದಲ್ಲಿ, ಪಾದದ ಮೂಲದಲ್ಲಿ ಆ ಜೀವ ಸಣ್ಣ ಒಂದು ರೂಪದಿಂದ ಇದ್ದಾನೆ. ಅವನ ಆಕಾರ ಎಷ್ಟು ಅಂದರೆ ಕುದುರೆಯ ಬಾಲವನ್ನು 100 ಬಾರಿ ನಾವು ಅದನ್ನು ಛೇದ ಮಾಡಿ ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡ್ರೆ ಅದು ಎಷ್ಟು ಸೂಕ್ಷ್ಮವಾಗಿರುತ್ತೆ, ಅಷ್ಟು ಸಣ್ಣ ಆಕಾರವನ್ನು ಪಡೆದು ಆ ಜೀವ ಆ ಪ್ರಾಣದೇವರ ಪಾದದಲ್ಲಿ ಕೂತಿದ್ದಾನೆ. ಅಂತಹ ಪ್ರಾಣದೇವರ ಮೂಲೇಶ ಎಂಬ ಆ ಭಗವಂತನ ಪಾದವನ್ನು ಅವರು ಗಟ್ಟಿಯಾಗಿ ಹಿಡಿದು ಕೂತಿದ್ದಾರೆ. ಅಂತಹ ವಾಯುದೇವರ ಮೂಲಕ, ತತ್ವಾಭಿಮಾನಿ ದೇವತೆಗಳ ಮೂಲಕ ಭಗವಂತ ಜೀವರಲ್ಲಿ ಎಲ್ಲ ಬಗೆಯ ವ್ಯಾಪಾರವನ್ನು ಅವನು ಬಗೆ ಬಗೆಯಾಗಿ ಅವನು ಉಂಟು ಮಾಡ್ತಾ ಇದ್ದಾನೆ. ಆ ಭಗವಂತ ಇರುವ ಆ ಜಾಗ ಯಾವುದು ಅಂದರೆ ಲಿಂಗ ಜೀವ ಅನಿರುದ್ಧ ದೇಹ ವಿಶಿಷ್ಟನಾಗಿ. ಈ ಜೀವನಿಗೆ ಅನೇಕ ಬಗೆಯಾಗಿರ್ತಕ್ಕಂತಹ ದೇಹಗಳಿದೆ. ಅದರಲ್ಲಿ ಮೊದಲನೆಯದಾಗಿರ್ತಕ್ಕಂಥದ್ದು ಸ್ವರೂಪ ದೇಹ. ಯಾರ್ಯಾರ ಸ್ವರೂಪ ಹೇಗಿರುತ್ತೋ ಆ ಸ್ವರೂಪವೇ ಅವರಿಗೆ ದೇಹವಾಗಿ ಬಿಟ್ಟಿರತ್ತೆ. ಉದಾಹರಣೆಗೆ ಸಾತ್ವಿಕ ಜೀವರಾಶಿಗಳು, ಅವರಿಗೆ ದೇಹ ಯಾವುದು ಅಂದರೆ ಸಾತ್ವಿಕ ಸ್ವಭಾವವೇ ಅವರ ಒಂದು ದೇಹ ಎಂಬತಕ್ಕಂಥದ್ದಾಗಿರುತ್ತೆ. ಅದೇ ಥರ ರಾಜಸ ತಾಮಸರು, ಅವರಿಗೆಲ್ಲ ಅವರವರ ಸ್ವರೂಪವೇ ಅವರಿಗೆ ಅದು ದೇಹವಾಗಿ ಬಿಟ್ಟಿರುತ್ತೆ. ಅದಾದ ನಂತರದಲ್ಲಿ ಅಲ್ಲಿ ಲಿಂಗ ದೇಹ ಎಂಬತಕ್ಕಂಥದ್ದು ಅದರ ಮೇಲೆ ಜೀವನ ಆ ಜೊತೆಗೆ ಇದೆ. ಅವನ ಅನಾದಿಕಾಲದಿಂದ ಆ ಜೀವನಿಗೆ ಅದೊಂದು ಬಂಧಕವಾಗಿ ಲಿಂಗ ಶರೀರ ಎಂಬತಕ್ಕಂಥದ್ದಿದೆ. ಅದರ ಮೇಲೆ ಅನಿರುದ್ಧ ದೇಹ ಇದೆ, ಅದರ ಮೇಲೆ ಒಂದು ಸ್ಥೂಲ ದೇಹ ಇದೆ. ಈ ಸ್ಥೂಲ ದೇಹದಲ್ಲೇ ಹೃದಯ ಕಮಲ, ಅಲ್ಲಿ ಭಗವಂತನ ವ್ಯಾಪಾರ ಅನ್ನತಕ್ಕಂಥದ್ದನ್ನು ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಏಕೆಂದರೆ ನಮ್ಮ ಸೂಕ್ಷ್ಮ ದೇಹಗಳಲ್ಲಿ ಯಾವುದೇ ಕ್ರಿಯೆಗಳನ್ನು ನಾವು ಮಾಡಲಿಕ್ಕಾಗೋದಿಲ್ಲ.
ಉದಾಹರಣೆಗೆ ಅನಿರುದ್ಧ ದೇಹ ಅಥವಾ ಲಿಂಗ ದೇಹ ಇದರಲ್ಲೆಲ್ಲ ನಾವು ಬಗೆ ಬಗೆಯಾದ ಚಟುವಟಿಕೆಗಳನ್ನು ಅಲ್ಲಿ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಅದಕ್ಕೋಸ್ಕರವೇ ಈ ದೊಡ್ಡದಾದ ಪಾಂಚಭೌತಿಕವಾದ ಶರೀರವನ್ನು, ಆ ಸ್ಥೂಲ ಶರೀರವನ್ನು ಅಲ್ಲಿ ಭಗವಂತ ಕೊಟ್ಟಿದ್ದಾನೆ. ಅಂತಹ ದೇಹದಿಂದ ಕೂಡಿದವನಾಗಿ ಆ ಜೀವ ಅವನು ತಾನು ಬಗೆ ಬಗೆಯ ವ್ಯಾಪಾರಗಳನ್ನು ಮಾಡೋದಕ್ಕೆ ಆ ಭಗವಂತನ ನೆರವನ್ನು ಪಡೆಯಬೇಕಾಗತ್ತೆ. ಅಷ್ಟು ಮಾತ್ರವಲ್ಲ, ಆ ದೇಹ ಏನೊಂದು ಕಮಲವನ್ನು ಪಡೆದಿದೆ, ಆ ಹೃದಯ ಕಮಲದಲ್ಲಿ ಎಂಟು ದಿಕ್ಕುಗಳನ್ನು ನಾವು ತೆಗೆದುಕೊಂಡಾಗ ಅಲ್ಲಿ ಪೂರ್ವ ದಿಕ್ಕಿಗೆ ಇರತಕ್ಕಂಥ ರುದ್ರದೇವರು, ಆ ಇಂದ್ರದೇವರು, ಅನಂತರದಲ್ಲಿ ಆಗ್ನೇಯದಲ್ಲಿರ್ತಕ್ಕಂಥ ಅಗ್ನಿದೇವರು, ಅವರೆಲ್ಲ ಭಗವಂತನ ಆಗಮನಕ್ಕೋಸ್ಕರ ಅವರು ಕಾಯ್ತಾ ಇರ್ತಾರಂತ. ಯಾಕೆ ಅಂದರೆ ಈ ಜೀವನಿಗೆ ಎಚ್ಚರದ ಅವಸ್ಥೆಯನ್ನು ಮೂಡಿಸಬೇಕಾಗಿದೆ, ಅವನಲ್ಲಿ ಬೇರೆ ಬೇರೆ ವ್ಯಾಪಾರಗಳನ್ನು ಅಲ್ಲಿ ಉಂಟು ಮಾಡಬೇಕಾಗಿದೆ. ಆದ್ದರಿಂದ ನಾವು ಆ ಕೆಲಸವನ್ನು ಜೀವನಿಗೆ ಪ್ರೇರಣೆ ಮಾಡಿ ಮಾಡಿಸ್ಬೇಕಾಗತ್ತೆ. ಆದರೆ ನಮ್ಮನ್ನು ಕೂಡ ಪ್ರೇರಣೆ ಮಾಡುವ ನಮಗೆ ನಿಯಾಮಕ ಭಗವಂತ. ಅವನು ಇಲ್ಲಿ ಮೂಲೇಶ ಅನ್ನುವ ರೂಪದಿಂದ ವಿಶೇಷವಾಗಿ ಅಲ್ಲಿ ಬಂದು ಸನ್ನಿಹಿತನಾದಾಗ ಆ ಸಂದರ್ಭದಲ್ಲಿ ಜೀವನದಲ್ಲಿ ಎಲ್ಲ ಬಗೆಯ ವ್ಯಾಪಾರಗಳು ನಡೆಯುತ್ತೆ. ಆದ್ದರಿಂದ ಕಪರ್ದಿ ಮೊದಲಾದ ಅಮರರೆಲ್ಲರೂ ಕಾದುಕೊಂಡಿಹರು. ಅಂದರೆ ನಮ್ಮ ಹೃದಯದ ಒಳಗಡೆ ಭಗವಂತ ಮತ್ತು ಲಕ್ಷ್ಮೀದೇವಿಯರ ಒಂದು ನೆಲೆ, ಆ ಸನ್ನಿಧಾನ ಬಂದ ಮೇಲೆ ಸಕಲ ದೇವತೆಗಳು ಕೂಡ ಅಲ್ಲಿ ಬಂದು ನೆಲೆಸಿಬಿಟ್ಟಿದ್ದಾರೆ. ಯಾಕೆ ಅಂದರೆ ಈ ದೇಹದಲ್ಲಿ ಭಗವಂತ ಇದ್ದಾನೆ, ಅವನ ಸೇವೆಯನ್ನು ನಾವು ಮಾಡಬೇಕು ಅಂತ ಆ ಎಲ್ಲ ದೇವತೆಗಳು ಕೂಡ ಅಲ್ಲಿ ಜೀವರ ಆ ದೇಹದ ಒಳಗಡೆ ಅವರು ಬಂದು ಕುಳಿತು ಬಿಟ್ಟಿದ್ದಾರೆ. ಆದ್ದರಿಂದ ಅಂತಹ ಭಗವಂತ ನಮ್ಮ ದೇಹದ ಹೃದಯದ ಒಳಗಡೆ ಅವನು ಇದ್ದಾನೆ ಎಂಬುದನ್ನು ವಿಜಯದಾಸರ ವಚನವನ್ನು ಅವರು ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ನಾಳ ಮಧ್ಯದಲ್ಲಿಪ್ಪ ಹೃತ್ ಕೀಲಾಲಜದಳು ಅಷ್ಟದಳ ದಳದಿ ಕುಲಾಲ ಚಕ್ರದ ತೆರದಿ ಚಲಿಸುತ ಹಂಸನಾಮಕನು. ಮತ್ತೆ ವಿಜಯದಾಸರು ಕೂಡ ಅದು ಯಾವ ಭಗವದ್ ರೂಪ ಅಂತ ಹೇಳಿದ್ರೆ ಹಂಸ ಅನ್ನುವ ಭಗವಂತನ ಒಂದು ರೂಪ ಅಂತ. ಹಂಸ ಅನ್ನುವ ಹೆಸರಿನ ಭಗವಂತ ಅವನು ನಮ್ಮ ಹೃದಯದ ಆ ಪದ್ಮದಲ್ಲಿ ಅವನು ಸಂಚಾರ ಮಾಡ್ತಾ ಇರ್ತಾನೆ, ಅವನು ತಿರುಗ್ತಾ ಇರ್ತಾನೆ. ಯಾವ ತರಹ ಅಂದರೆ ಕುಲಾಲ ಚಕ್ರದ ತೆರದಿ ಅಂತ ಇದ್ದಾರೆ. ಕುಲಾಲ ಅಂದರೆ ಕುಂಬಾರ. ಕುಂಬಾರ ಮಡಕೆಯನ್ನು ಮಾಡಬೇಕಾದರೆ ಬರೀ ಮಣ್ಣನ್ನು ಆ ಒಂದು ಚಕ್ರದ ಮೇಲೆ ಇಟ್ಟ ಮಾತ್ರಕ್ಕೆ ಮಡಕೆ ಆಗೋದಿಲ್ಲ. ಒಂದು ಕೋಲನ್ನು ತೆಗೆದುಕೊಂಡು ಆ ಚಕ್ರವನ್ನು ಜೋರಾಗಿ ಒಮ್ಮೆ ತಿರುಗಿಸಿದಾಗ ಆ ಚಕ್ರ ತಿರುಗ್ತಾನೆ ಇರತ್ತೆ. ಹಾಗೆ ಕೈಯನ್ನು ಮಧ್ಯದಲ್ಲಿ ಹಾಕಿ ಅದರಿಂದ ಮಡಕೆಯನ್ನು, ಹೂಜಿಯನ್ನು, ಬೇರೆ ಬೇರೆ ಆ ಎಲ್ಲ ಹೂಗಳನ್ನು ಮಾಡಿಬಿಡ್ತಾ ಇರ್ತಾನೆ. ಅದರಂತೆ ಅದು ಹೇಗೆ ಸುತ್ತಲೂ ಸುತ್ತುತ್ತಾ ಇರುತ್ತೆ ಚಕ್ರ, ಅದರಂತೆ ನಮ್ಮ ಹೃದಯದ ಒಳಗಡೆ ಭಗವಂತ ಆ ದಿಕ್ಪಾಲಕರ ಮನೆ ಮನೆಗಳಲ್ಲಿ ಅವನು ಸಂಚರಿಸ್ತಾ ಇರ್ತಾನೆ. ಇದನ್ನೇ ಜಗನ್ನಾಥದಾಸರು ಮನೆ ಮನೆಗಳಲ್ಲಿ ತಿರುಗುತಿಪ್ಪ ಅಂತ ಆರಂಭದಲ್ಲಿ ಒಂದು ಕಡೆ ಹೇಳ್ತಾ ಇದ್ದಾರೆ. ಮನೆ ಮನೆಗಳಲ್ಲಿ ತಿರುಗುತಿಪ್ಪ ಅಂದರೆ ಭಗವಂತನಿಗೆ ಮೇಲೆ ನೋಟಕ್ಕೆ ಇದು ಸರಿಯಲ್ಲ ಅನಿಸ್ಬಿಡತ್ತೆ. ಏಕೆಂದರೆ ದೇವರು ಮನೆ ಮನೆಗೆ ಹೋಗಿ ಅಂದರೆ ಭಿಕ್ಷೆ ಬೇಡುವರು ಹೇಗೆ ಮನೆ ಮನೆಗೆಲ್ಲ ತಿರುಗ್ತಾ ಇರ್ತಾರೆ, ಆ ಥರ ಯಾರು ನನ್ನ ಪೂಜೆ ಮಾಡ್ತಾರೋ ಇಲ್ಲೋ ಅವರಿಗೆ ಅನುಗ್ರಹ ಮಾಡಬೇಕೇನೋ, ಹಾಗೆ ಭಗವಂತ ತಿರುಗೋದು ಅಂತ ಅರ್ಥವಲ್ಲ. ಅಷ್ಟ ದಿಕ್ಪಾಲಕರ ಮನೆಯಲ್ಲಿ ಚಕ್ರದಂತೆ ತಿರುಗುತ್ತಾನೆ ಅಂತ ಆರಂಭದಲ್ಲಿ ಅವರು ಹೇಳಿದ್ದಾರೆ. ಯಾಕೆಂದರೆ ಆ ಜೀವರಲ್ಲಿ ಬಗೆ ಬಗೆಯಾದ ಬುದ್ಧಿಯನ್ನು, ಜ್ಞಾನವನ್ನು ಅಲ್ಲಿ ಉಂಟು ಮಾಡಬೇಕಾಗಿದೆ. ಆದ್ದರಿಂದ ಅಂತಹ ಭಗವಂತ ಕಾಲಕಾಲದಲ್ಲಿ ಆ ಜೀವರ ಆ ಒಂದು ವ್ಯಾಪಾರಗಳನ್ನು ಮಾಡ್ತಾ, ಜೊತೆಗೆ ಅಲ್ಲಿರ್ತಕ್ಕಂಥ ಏನು ಅಷ್ಟ ದಿಕ್ಪಾಲಕರಿದ್ದಾರೆ ಅವರೆಲ್ಲ ತಮ್ಮ ತಮ್ಮ ಮಡದಿಯರ ಜೊತೆಗೆ ಭಗವಂತನ ಒಂದು ಸೇವೆಯನ್ನು ಅವರು ಕೈಗೊಳ್ತಾ ಇರ್ತಾರೆ. ಆ ಕಡೆ ಆ ದೇವತೆಗಳ ಅಭಿಲಾಷೆಯನ್ನು ಕೂಡ ಅಲ್ಲಿ ಭಗವಂತ ಪೂರ್ಣ ಮಾಡ್ತಾ, ಜೀವರ ವ್ಯಾಪಾರವನ್ನು ಕೂಡ ತಾನೇ ಅಲ್ಲಿ ಮುಖ್ಯವಾಗಿ ನಿಂತು ಮಾಡ್ತಾ ಇರ್ತಾನೆ. ಆದ್ದರಿಂದ ಅಷ್ಟ ದಿಕ್ಪಾಲಕರ ಮನೆಯೇ ಅಷ್ಟದಳ ಕಮಲ. ಅಲ್ಲಿರ್ತಕ್ಕಂತಹ ಅಷ್ಟ ದಿಕ್ಕುಗಳಲ್ಲಿ ಆ ಸೃಷ್ಟಿಯಾದಿ ಅಷ್ಟಕಗಳನ್ನು ಜಗತ್ತಿಗೆ ನೀಡುವ ಭಗವಂತನೇ ಅವರ ಮನೆಯಲ್ಲಿ ಇದ್ದು ಬಿಟ್ಟು ಆ ವ್ಯಾಪಾರವನ್ನು ನಡೆಸ್ತಾ ಇದ್ದಾನೆ ಎಂಬುದನ್ನು ಅವರು ತಿಳಿಸ್ತಾ ಇದ್ದಾರೆ. ಮತ್ತು ಯಾವ ಯಾವ ದಿಕ್ಕಿನಲ್ಲಿ ಹೇಗೆ ವ್ಯಾಪಾರವನ್ನು ಅಲ್ಲಿ ಭಗವಂತ ಮಾಡ್ತಾನೆ ದಿಕ್ಪಾಲಕರ ಮನೆಗೆ ಬಂದಾಗ ಎಂಬುದನ್ನು ಅವರು ತಿಳಿಸ್ತಾ ಇದ್ದಾರೆ. ವಾಸವಾನುಜ ರೇಣುಕಾತ್ಮಜ ದಾಶರಥಿ ವೃಜಿನ ಅರ್ಧನ ಅಮಲ ಜಯಲ ಅಮಲ ಜಲಾಶಯಾಲಯ ಹಯವದನ ಶ್ರೀ ಕಪಿಲ ನಾರಸಿಂಹ. ಅನಂತರದಲ್ಲಿ ಈ ಇಂದ್ರ, ಅನಂತರದಲ್ಲಿ ಅಗ್ನಿ ಮುಂತಾದ ದೇವತೆಗಳೇನಿದ್ದಾರಲ್ಲ ಅವರೆಲ್ಲ ತಾವು ಕೂಡ ಒಂದೊಂದು ಭಗವದ್ ರೂಪವನ್ನು ಉಪಾಸನೆ ಮಾಡ್ತಾನೆ. ಆ ಮೂಲಕವಾಗಿ ಜೀವರಲ್ಲಿ ಅವರು ವ್ಯಾಪಾರವನ್ನು, ಪ್ರೇರಣೆಯನ್ನು ಅವರು ಮಾಡ್ತಾ ಇರ್ತಾರೆ. ಅದರಲ್ಲಿ ಇಂದ್ರದೇವರು ಯಾರನ್ನು ಅಲ್ಲಿ ವಿಶೇಷವಾಗಿ ಉಪಾಸನೆ ಮಾಡ್ತಾರೆ ಅಂದರೆ ವಾಸವಾನುಜ ಅಂತ ಇದ್ದಾರೆ. ಇಂದ್ರನಿಗೆ ಉಪೇಂದ್ರನೇ ಅಲ್ಲಿ ಉಪಾಸ್ಯವಾದ ಭಗವದ್ ರೂಪ. ಆದ್ದರಿಂದ ಆ ಪೂರ್ವ ದಿಕ್ಕನ್ನು ನಾವು ತೆಗೆದುಕೊಂಡಾಗ ನಮ್ಮ ಹೃದಯದಲ್ಲಿ ಭಗವಂತ ಸಂಚಾರ ಮಾಡೋದು ಹೇಗೆ ಅಂದರೆ ಈ ಬಲಭಾಗದಿಂದ ಸಂಚಾರ ಮಾಡ್ತಾ ಬರ್ತಾನೆ. ಮೊದಲು ಪೂರ್ವ ದಿಕ್ಕು ಅಂತ ನಾವು ತೆಗೆದುಕೊಂಡಾಗ ಪೂರ್ವದ ಈ ಕಡೆ ಬಲಭಾಗದಲ್ಲಿ ಆಗ್ನೇಯ ದಿಕ್ಕಿದೆ,
ಆನಂತರದಲ್ಲಿ ಇಲ್ಲಿ ಉತ್ತರ ದಿಕ್ಕಿದೆ, ಅಲ್ಲಿ ಮೂಲೆಯಲ್ಲಿ ವಾಯವ್ಯ ದಿಕ್ಕು, ಅನಂತರದಲ್ಲಿ ಪಶ್ಚಿಮ, ಈ ಕಡೆ ಮತ್ತೆ ನೈಋತ್ಯ, ಹೀಗೆಲ್ಲ ಭಗವಂತ ಸಂಚಾರ ಮಾಡ್ತಾ ಬರಬೇಕಾದ್ರೆ ಮೊಟ್ಟ ಮೊದಲ ದಿಕ್ಕು ಅದು ಪೂರ್ವ ದಿಕ್ಕಾಗಿದೆ. ಆ ಪೂರ್ವ ದಿಕ್ಕಿನಲ್ಲಿ ದಿಕ್ಪಾಲಕನಾದಂತಹ ಇಂದ್ರದೇವರ ಅದ್ಭುತವಾದಂತಹ ಮನೆ ಇದೆ. ಅಲ್ಲಿ ಶಚೀ ಸಹಿತನಾಗಿ ಭಗವಂತ ಶಚೀ ಸಹಿತನಾದ ಇಂದ್ರ ಅಲ್ಲಿ ಯಾವ ಭಗವದ್ ರೂಪವನ್ನು ಉಪಾಸನೆ ಮಾಡ್ತಾ ಇದ್ದಾನೆ ಅಂದರೆ ಅಲ್ಲಿ ವಾಸವಾನುಜ ಇಂದ್ರನ ತಮ್ಮನೇ ಆಗಿ ಅವತಾರ ಮಾಡಿದ, ಕಶ್ಯಪ ಅದಿತಿಯರ ಗರ್ಭದಲ್ಲಿ ಅವತಾರ ಮಾಡಿದ ಭಗವಂತ ಉಪೇಂದ್ರ ಏನಿದ್ದಾನೆ, ಆ ಉಪೇಂದ್ರ ರೂಪಿಯಾದ ಭಗವಂತನನ್ನು ಇಂದ್ರದೇವನು ನಿರಂತರ ಉಪಾಸನೆ ಮಾಡ್ತಾ ಆ ಪೂರ್ವ ದಿಕ್ಕಿನಲ್ಲಿ ಇದ್ದುಬಿಟ್ಟು ಆ ಜೀವರಲ್ಲಿ ಬಗೆ ಬಗೆಯಾದ ವ್ಯಾಪಾರವನ್ನು ಉಂಟು ಮಾಡ್ತಾ ಇರ್ತಾರೆ. ಇನ್ನು ಪೂರ್ವ ದಿಕ್ಕಿನ ಪಕ್ಕದಲ್ಲೇ ನಾವು ಬಂದಾಗ ಅಲ್ಲಿ ಆಗ್ನೇಯ ದಿಕ್ಕಿದೆ, ಅಲ್ಲಿ ಅಗ್ನಿದೇವರ ಮನೆ ಎಂಬತಕ್ಕಂಥದ್ದಿದೆ. ಆ ಅಗ್ನಿದೇವರು ತಮ್ಮ ಹೆಂಡತಿ ಇಬ್ಬರು ಮಡದಿಯರು ಸ್ವಾಹ ಸ್ವಧಾ ಅಂತ ಅವರಿಬ್ಬರ ಜೊತೆಗೆ ಅಲ್ಲಿ ಯಾವ ಭಗವಂತನನ್ನು ಅಗ್ನಿದೇವರು ಉಪಾಸನೆ ಮಾಡ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ದಾರೆ ಅಂದರೆ ರೇಣುಕಾತ್ಮಜ ಅಂದರೆ ಪರಶುರಾಮ ದೇವರನ್ನು ಅಗ್ನಿದೇವರು ಚಿಂತನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅಗ್ನಿಯ ಒಳಗಡೆ ಇರುವ ಭಗವಂತನ ಒಂದು ವಿಭೂತಿ ರೂಪ ಅದು ಯಾವುದು ಅಂದರೆ ಹರಣಿ ಎಂಬತಕ್ಕಂತಹ ಲಕ್ಷ್ಮೀದೇವಿಯ ರೂಪದ ಜೊತೆಗೆ ಪರಶುರಾಮ ರೂಪಿಯಾದ ಭಗವಂತನೇ ಆ ಅಗ್ನಿಯಲ್ಲಿದ್ದಾನೆ. ಆದ್ದರಿಂದ ನಿತ್ಯ ನಾವು ವೈಶ್ವದೇವವನ್ನು ಮಾಡಬೇಕಾದರೆ ನಾವು ಅಗ್ನಿಗೆ ನೇರವಾಗಿ ಆಹುತಿಯನ್ನು ಹಾಕ್ತಾ ಇದ್ದೇವೆ ಅಂತ ಭಾವಿಸ್ತೇವೆ. ಆದರೆ ನಿಜವಾಗಲೂ ಕೂಡ ಅದು ಅಗ್ನಿಗಲ್ಲ, ಅಗ್ನಿಯ ಒಳಗಡೆ ಇರುವ ಪರಶುರಾಮ ದೇವರಿಗೆ ಅದನ್ನು ಅರ್ಪಣೆ ಮಾಡಲಾಗುತ್ತೆ. ಯಾಕೆ ಅಂದರೆ ನಾವು ದೇವರಿಗೆ ನೈವೇದ್ಯ ಮಾಡುವಾಗ ಆ ತಟ್ಟೆಯಲ್ಲಿಟ್ಟ ಪದಾರ್ಥಗಳನ್ನೆಲ್ಲ ಭಗವಂತ ಬರೀ ದೃಷ್ಟಿಯಿಂದ ನೋಡಿಬಿಡ್ತಾನೆ. ಆ ನಂತರದಲ್ಲಿ ನರಸಿಂಹದೇವರಾಗಿದ್ದುಕೊಂಡು ಭಗವಂತ ಆ ಎಲ್ಲ ಪದಾರ್ಥಗಳನ್ನು ಮೂಸಿ ನೋಡ್ತಾ ಇರ್ತಾನೆ. ಆದ್ದರಿಂದ ನಾವು ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡುವಾಗ ಈ ಶಾಲಿಗ್ರಾಮ ಇದು ಬರೀ ಜಡವಾಗಿದೆ, ಅಲ್ಲಿ ದೇವರು ಇದ್ದರೂ ಕೂಡ ನೋಡಲಿಕ್ಕೆ ಅವನಿಗೆ ಆಗೋದೇ ಇಲ್ಲ, ದೇವರಿಗೆ ಏನಿಟ್ಟರೂ ಕೂಡ ಸುಮ್ಮನೆ ಇರ್ತಾನೆ ಅಂತ ನಾವು ಭಾವಿಸುವುದಲ್ಲ. ಶಾಲಿಗ್ರಾಮದಲ್ಲಿರುವ ಏನು 5537 ಭಗವಂತನ 35 ಭಗವಂತನ ವಿಭೂತಿ ರೂಪಗಳಿದೆ, ಅವುಗಳಲ್ಲಿ ಒಂದೊಂದು ರೂಪ ಆ ನೈವೇದ್ಯದ ಒಂದೊಂದು ಪದಾರ್ಥಗಳ ಆಸ್ವಾದನೆಯಲ್ಲಿ ತೊಡಗಿರುತ್ತಂತೆ. ಹಾಗಾದರೆ ಭಗವಂತ ಅವನಿಗೆ ನಾವು ಅರ್ಪಿಸುವ ಈ ಎಲ್ಲ ಭೌತಿಕ ಪದಾರ್ಥಗಳನ್ನು ಅವನು ಹೇಗೆ ಸ್ವೀಕಾರ ಮಾಡ್ತಾನೆ? ಅವನು ಅಪ್ರಾಕೃತನಾದ್ದರಿಂದ ದೇವರಿಗೆ ನಾವು ಎಷ್ಟೇ ಭಕ್ಷ್ಯಭೋಜ್ಯಗಳನ್ನು ಇಟ್ಟರೂ ಕೂಡ ಅಪ್ರಾಕೃತನಾದ ದೇವರಿಗೆ ಈ ಪ್ರಾಕೃತ ವಸ್ತುಗಳೆಲ್ಲ ಅದು ರುಚಿಸೋದೇ ಇಲ್ಲ. ಯಾಕೆಂದರೆ ಬ್ರಹ್ಮದೇವರೇ ಈ ಭೂಮಿಯಲ್ಲಿರುವ ಅನ್ನವನ್ನು ಊಟ ಮಾಡದೆ ಅದನ್ನು ಕೆಳಗಡೆ ಹಾಕಿ ನಾನು ಉಣ್ಣೋದಿಲ್ಲ ಅಂತ ಅಲ್ಲಿ ದೇವರು ಬ್ರಹ್ಮದೇವರು ತೋರಿಸ್ಬಿಟ್ಟಿದ್ದಾರೆ. ಹಾಗಿರುವಾಗ ಭಗವಂತ ಹೇಗೆ ನಾವು ಇಟ್ಟ ಪದಾರ್ಥಗಳನ್ನು ಅವನು ಸ್ವೀಕಾರ ಮಾಡ್ತಾನೆ? ಅದಕ್ಕೆ ಶ್ರೀಮದ್ ಆಚಾರ್ಯರು ಗೀತಾಭಾಷ್ಯದಲ್ಲಿ ಒಂದು ಮಾತನ್ನು ಅವರು ಹೇಳ್ತಾ ಇದ್ದಾರೆ. ನೋಡಿ, ಮೂಲರೂಪಿಯಾದ ಭಗವಂತ ಅವನು ಅಪ್ರಾಕೃತವಾದ ತನ್ನ ರಸವನ್ನೇ ಅವನು ಸ್ವೀಕಾರ ಮಾಡ್ತಾ ಇರ್ತಾನೆ. ಆ ಮೂಲರೂಪಿಯಾದ ಭಗವಂತನಿಗೆ ನಾವು ಯಾವುದೇ ಪ್ರಾಕೃತ ಪದಾರ್ಥಗಳನ್ನು ಕೊಟ್ಟರೆ ಅವನು ಎಂದಿಗೂ ಸ್ವೀಕಾರ ಮಾಡೋದೇ. ಆದರೂ ಕೂಡ ಭಗವಂತ ಭಕ್ತರ ಪ್ರಾರ್ಥನೆ ಮೇರೆಗೆ ನಾನು ನಿನಗೆ ಇದನ್ನು ಅರ್ಪಣೆ ಮಾಡ್ತಾ ಇದ್ದೀನಿ, ನೀನು ಸ್ವೀಕಾರ ಮಾಡಲೇಬೇಕು ಅಂತ ದೇವರಿಗೆ ಭಕ್ತಿಯಿಂದ ಒತ್ತಡವನ್ನು ಭಕ್ತರು ಹೇರಿದಾಗ ಆವಾಗ ಭಗವಂತ ತನ್ನ ನಿಯಮವನ್ನು ಸಡಿಲು ಮಾಡ್ಕೊಂಡ್ಬಿಟ್ಟನಂತೆ. ಹಾಗಾದರೆ ಭಕ್ತರ ಇಚ್ಛೆಯನ್ನು ಪೂರೈಸುವುದು ನನ್ನ ದೊಡ್ಡ ಕರ್ತವ್ಯ, ಆದ್ದರಿಂದ ನಾನು ಮೂಲ ರೂಪದಲ್ಲಿ ಮಾತ್ರ ಈ ಪ್ರಾಕೃತ ಪದಾರ್ಥಗಳನ್ನು ಸ್ವೀಕಾರ ಮಾಡೋದಿಲ್ಲ. ಆದರೆ ಅವತಾರ ರೂಪದಲ್ಲಿ ಭಕ್ತರು ಏನೆಲ್ಲ ಪದಾರ್ಥಗಳನ್ನು ಕೊಟ್ಟರೂ ಕೂಡ ನಾನು ಸ್ವೀಕಾರ ಮಾಡುತ್ತೇನೆ ಅಂತ ಅಲ್ಲಿ ಭಗವಂತ ಆ ವಾದಿರಾಜರೇ ಮೊದಲಾದ ಜ್ಞಾನಿಗಳೆಲ್ಲ ಹಯಗ್ರೀವ ದೇವರಿಗೆ ಹಯಗ್ರೀವ ಭಕ್ಷ್ಯವನ್ನು ಅಲ್ಲಿ ಸಮರ್ಪಣೆ ಮಾಡಿದಾಗ ಕುದುರೆಯ ರೂಪದಿಂದ ಅಶ್ವರೂಪದಿಂದ ಭಗವಂತನೇ ಅಲ್ಲಿ ಬಂದು ಅದನ್ನೆಲ್ಲ ಸ್ವೀಕಾರ ಮಾಡಿದ್ದಂತೆ. ಅಂದರೆ ಅವತಾರ ರೂಪ ಸ್ವೀಕಾರ ಮಾಡ್ತಾ ಇದ್ದಾನೆ. ಆದ್ದರಿಂದಲೇ ದೇವರು ಕಪಿಲ ಅನ್ನುವ ರೂಪದಿಂದ ಶಾಲಿಗ್ರಾಮದ ಒಳಗಡೆ ಅಲ್ಲಿ ಇದ್ದು ಬಿಟ್ಟು ನಾವೇನು ಪದಾರ್ಥಗಳನ್ನು ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೇವೆ ಅದನ್ನೆಲ್ಲ ಕಪಿಲಾತ್ಮಕ ದಿವ್ಯೇನ ಚಕ್ಷುಷ ಪಶ್ಯತಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಭಗವಂತ ಕಪಿಲ ರೂಪಿಯಾಗಿ ತಾನು ತನ್ನ ಭಕ್ತರು ಕೊಡುವ ಎಲ್ಲ ಪದಾರ್ಥಗಳನ್ನು ಕಣ್ಣಿನಿಂದ ನೋಡ್ತಾ ಇರ್ತಾನಂತ. ಆದ್ದರಿಂದ ಬರೀ ನೈವೇದ್ಯ ಮಾಡುವಾಗ ಮಾತ್ರ ದೇವರು ನೋಡ್ತಾನೆ ಅಂತ ಅರ್ಥ ಅಲ್ಲ. ಅಡುಗೆ ಮಾಡುವಾಗಲೂ ಕೂಡ ಇವರು ಸರಿಯಾಗಿ ಮಾಡ್ತಾರೋ ಇಲ್ಲೋ, ಅಥವಾ ಯಾವುದೋ ದೇವರಿಗೆ ನೈವೇದ್ಯ ಅಂದರೆ ಯಾವುದೋ ಹಾಳಾಗಿರೋ ಪದಾರ್ಥಗಳನ್ನು ಹಾಕಿಬಿಡೋದು, ಅದೆಲ್ಲವನ್ನು ಭಗವಂತ ಗಮನಿಸ್ತಾ ಇರ್ತಾನೆ. ಆದ್ದರಿಂದ ದೇವರಿಗೆ ನೈವೇದ್ಯ ಮಾಡುವಾಗ ಕಪಿಲ ರೂಪಿಯಾಗಿ ಎರಡು ಕಣ್ಣುಗಳಿಂದ ಎಲ್ಲವನ್ನು ದೇವರು ನೋಡ್ತಾ ಇರ್ತಾನೆ. ನಾನು ಇವನಿಗೆ ಇಷ್ಟೆಲ್ಲ ಸಂಪತ್ತು ಕೊಟ್ಟಿದ್ದೇನೆ, ಆದರೆ ಇವನು ನನಗೆ ಹೇಗೆ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ? ತನಗೆ ಬೇಕಾದರೆ ಒಳ್ಳೆ ಪದಾರ್ಥ ತಗೊಳ್ಳೋದು, ದೇವಸ್ಥಾನಕ್ಕೆ ಹೂ ಬೇಕು ಅಂದರೆ ಸ್ವಲ್ಪ ಬಾಡಿದ ಹೂ ಆದರೂ ನಡೆಯುತ್ತೆ, ಹೇಗಿದ್ರೂ ಅಲ್ಲಿ ಬಾಡೆ ಹೋಗತ್ತಲ್ಲ ಅಂತ ದೇವರಿಗೆ ಬಾಡಿದ ಹೂವನ್ನು ತೊಗೊಂಡು ಬಿಡ್ತಾನೆ. ಅದೇ ತನ್ನ ಹೆಂಡತಿಗೆ ತೊಗೊಂಡು ಹೋಗಬೇಕಾದ್ರೆ ಎಲ್ಲಿ ಬಾಡಿ ಹೋಗಿದೆ ಅಂತ ಬೈದು ಬಿಡ್ತಾಳೋ ಅಂತ ಫ್ರೆಶ್ ಬೇಕು ಅಂತ ತೊಗೊಂಡು ಹೋಗ್ತಾ ಇರ್ತಾನೆ.
ಹಾಗಾದರೆ ನಾವು ದೇವರಲ್ಲಿ ಈ ಥರ ವಂಚನೆಯನ್ನು ಮಾಡಿದಾಗ ಭಗವಂತ ಅದನ್ನು ಗಮನಿಸ್ತಾ ಇರ್ತಾನೆ, ಇವನಿಗೆ ಇಷ್ಟೆಲ್ಲ ಸಂಪತ್ತನ್ನು ನಾನು ಕೊಟ್ಟರೂ ಕೂಡ ನನಗೆ ಮಾತ್ರ ಈ ಹಾಳಾಗಿರೋ ಪದಾರ್ಥವನ್ನು ಕೊಡ್ತಾ ಇದ್ದಾನೆ, ತಾನು ತನ್ನವರಿಗೆ ಅದನ್ನು ಅನುಭವಿಸೋದಕ್ಕೆ ಒಳ್ಳೆಯ ಪದಾರ್ಥವನ್ನು ಇವನು ತಗೊಳ್ತಾ ಇದ್ದಾನೆ ಅಂತ ಭಗವಂತ ಅಲ್ಲಿ ಗಮನಿಸ್ತಾ ಇರೋಣದ್ರಿಂದ ಅದನ್ನು ನಾವು ಅರಿತು ದೇವರಿಗೆ ಶುದ್ಧವಾದ ಪದಾರ್ಥವನ್ನೇ ನಾವು ಅಲ್ಲಿ ಅರ್ಪಣೆ ಮಾಡಬೇಕಾಗತ್ತೆ. ಅನಂತರ ನರಸಿಂಹದೇವರಾಗಿ ಆ ಎಲ್ಲ ಪದಾರ್ಥಗಳಲ್ಲಿರುವ ಸುಗಂಧವನ್ನು ದೇವರು ಆಸ್ವಾದನೆ ಮಾಡ್ತಾ ಇರ್ತಾನೆ ತನ್ನ ಮೂಗಿನಿಂದ. ಏಕೆಂದರೆ ಪ್ರಾಣಿಗಳ ಮೂಗು ಅದು ಬಹಳ ಚುರುಕಾಗಿರತ್ತೆ, ಬೆಕ್ಕು ನಾಯಿ ಮುಂತಾದ ಈ ಸಿಂಹ ಮುಂತಾದ ಈ ಪ್ರಾಣಿಗಳೇನಿದೆ ಅವುಗಳೆಲ್ಲ ತಮ್ಮ ಗುರಿಯನ್ನು ತಮ್ಮ ಆ ಒಂದು ಭಾಗವನ್ನು ಅವುಗಳೆಲ್ಲ ಮುಟ್ಟಬೇಕಾದ ಗುಹೆಯನ್ನು ಆ ನೆಲವನ್ನು ಮೂಸಿ ನೋಡಿ 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 ತಮ್ಮ ಗುಹೆಯನ್ನು ತಮ್ಮ ಜಾಗವನ್ನು ಅವುಗಳೆಲ್ಲ ಗುರುತಿಸಿ ಹೋಗ್ತಾ ಇರ್ತವೆ. ಆದ್ದರಿಂದ ಆ ಪ್ರಾಣಿಗಳ ಮೂಗು ಬಹಳ ಅದು ಚುರುಕಾಗಿರುತ್ತೆ. ಆದ್ದರಿಂದ ಭಾಗವತ ಈ ಪ್ರಾಣಿಗಳನ್ನೆಲ್ಲ ಘ್ರಾಣಜ್ಞಾಹ ಹೃದಯ ವೇದಿನಃ ಅಂತ ಕರೆದಿತ್ತು.